ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಇರುತ್ತಲ್ಲ ಏನೇನೋ ಸಮಸ್ಯೆಗಳು ಏನದು ಸಾವಿರ ಇರುತ್ತೆ ಎಲ್ಲ ನಿನಗೆ ಹೇಳೋದಕ್ಕಾಗುತ್ತಾ ಅಕ್ಕ ಅವಳ ಮೇಲೆ ರೇಗಕ್ಕೆ ಹೋದೆ ಅವಳ ಮುಖ ನೋಡು ಹೇಗೆ ಸಪ್ಕಾಗಿದೆ ಅಂತ ಸಾರಿ ಪುಟ್ಟಿ ನಾನು ಹಾಗೆ ರೇಗಬಾರ್ದಿತ್ತು ನಿನ್ನ ಮೇಲೆ ಏನೋ ಟೆನ್ಷನ್ ಅಲ್ಲಿದೆ ಅದಕ್ಕೆ ರೇಗದೆ ಪರವಾಗಿಲ್ಲ ಅಮ್ಮ ನಮ್ಮ ಸ್ಕೂಲ್ಗೆ ಹೊಸ ಹೆಡ್ ಮಾಸ್ಟರ್ ಬಂದಿದ್ದಾರೆ ತುಂಬ ಸ್ಟ್ರಿಕ್ಟ್ ಒಂದು ಸ್ವಲ್ಪ ಲೇಟ್ ಆಗಿ ಹೋದರೂ ಫೈನ್ ಕಟ್ಟಿಸ್ಕೋತಾರೆ ಇವತ್ತು ಬಸ್ ಮಿಸ್ ಆಗೋಯ್ತು ಲೇಟ್ ಆಗಿ ಹೋದೆ ಅದಕ್ಕೆ ಫೈನ್ ಕಟ್ಟಬೇಕಾಗಿ ಬಂತು ಅದಕ್ಕಿಂತ ಹೆಚ್ಚಾಗಿ ಆ ಮೀಟರ್ ಬಡ್ಡಿಯವ್ರು ಬಂದು ಹೋದಾಗಿಂದ 12 ಲಕ್ಷನ ಹೇಗೆ ತೀರಿಸೋದು ಅಂತ ಪಾ ಯೋಚನೆ ಆಗಿಬಿಟ್ಟಿದೆ ನನಗೆ ಅಮ್ಮ ಏನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಅಣ್ಣ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರ ಹತ್ರ ಮಾತಾಡಿರ್ತಾನೆ ಆ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಂತ ಕೊಟ್ಟಿರೋ ದುಡ್ಡನ್ನ ವಾಪಸ್ ತರ್ತಾನೆ ಆಮೇಲೆ ಆ ದುಡ್ಡನ್ನ ಕೊಟ್ಟು ಆ ಮೀಟರ್ ಬಡ್ಡಿ ಅವರ ಸಾಲನ ತೀರಿಸಬಹುದು ರಘು ಕಾಲೇಜಿಂದ ದುಡ್ಡು ವಾಪಸ್ ತರಬಹುದು ಆದರೆ ಆ ದುಡ್ಡಿಂದ ಸಾಲ ತೀರಿಸಕ್ಕೆ ನನಗೆ ಮನಸಿಲ್ಲ ಆತ್ಮ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅದಿರೋದು ನಿಜ ಅಂತ ಆದ್ರೆ ನಿನ್ನ ತಂದೆ ಆತ್ಮಕ್ಕೆ ನಾವು ದ್ರೋಹ ಮಾಡಿದಾಗ ಆಗಲ್ವಾ ವೇದಿ ಅಪ್ಪ ಸಾಲ ಮಾಡಿದ್ದೆ ರಘು ಮೆಡಿಕಲ್ ಓದ್ಲಿ ಅಂತ ಈಗ ಆ ಓದನ್ನ ಬಲಿ ತಗೊಂಡು ನಾವು ಸಾಲ ತೀರಿಸಿದ್ರೆ ಅವರ ಆತ್ಮಕ್ಕೆ ನಾವೆಲ್ಲರೂ ಸೇರಿ ಮೋಸ ಮಾಡಿದಾಗ ಆಗಲ್ವಾ ರಘು ಹೇಳಿದ ಮಾತನ್ನು ಕೇಳಲ್ಲ ಸುಮ್ಮನೆ ಹಠ ಮಾಡ್ತಾನೆ ಪ್ರಶಾಂತ್ ಹೋಗಾಯ್ತು ಸಾಲನು ತಲೆ ಮೇಲೆ ಬೆಂದಾಯ್ತು ಈಗ ಮೆಡಿಕಲ್ ಓದಲ್ಲ ಅಂದ್ರೆ ಸುಮ್ಮನೆ ಏನೇನೋ ಮಾತಾಡ್ತಾನೆ ಬುದ್ಧಿ ಇಲ್ಲ ಅವನಿಗೆ ನನಗೂ ಅಣ್ಣ ಡಾಕ್ಟರ್ ಆಗಬೇಕು ಅಂತ ತುಂಬಾ ಇಷ್ಟ ಅಮ್ಮ ಆದ್ರೆ ಮನೆ ಪರಿಸ್ಥಿತಿನೂ ನೋಡಬೇಕಲ್ವಾ ಈಗ ಅಣ್ಣ ಆ ದುಡ್ಡನ್ನು ತಂದು ಕೊಡದೆ ಹೋದ್ರೆ ಸಾಲ ತೀರ್ಸಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳು ಇದೇನ್ ಚಂದ್ರಕಾಂತ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಆಫೀಸಿಂದ ಹೊರಡ್ಬೇಕಾದ್ರೆ ನಾನೇ ಅವ್ನಿಗೆ ಫೋನ್ ಮಾಡಿದ್ದೆ ದಾರಿಲಿದ್ರೆ ಕರ್ಕೊಂಬೋಣ ಅಂತ ಅಷ್ಟೊತ್ತಿಗೆ ಬಸ್ ಸ್ಟಾಪ್ ಹತ್ರ ಬಸ್ಸಿಂದ ಇಳಿತಾ ಇದ್ದ ನಾನೇ ಕರ್ಕೊಂಬಂದೆ ಅಣ್ಣ ಹೋದ ಕೆಲಸ ಏನಾಯ್ತು ಕಾಲೇಜ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿದ್ಯಾ ಮಾತಾಡಿದೆ ಏನಂದ್ರು
ಕಾಲೇಜ್ ಅವರು ಮ್ಯಾನೇಜ್ಮೆಂಟ್ ಸೀಟ್ ದುಡ್ಡು ವಾಪಸ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಹೌದಾ? ಯಾಕಂತೆ? ಕಾಲೇಜ್ ರೂಲ್ಸ್ ಇರೋದೇ ಹಾಗಂತೆ. ಒಂದು ಸಲ ನಾವು ಫೀಸ್ ಕೊಟ್ಟಮೇಲೆ ಅದನ್ನು ಮತ್ತೆ ವಾಪಸ್ ಕೊಡೋದಿಲ್ವಂತೆ. ಯಾಕೆಂದರೆ ಅಡ್ಮಿಷನ್ ಟೈಮಲ್ಲಿ ನಾವು ಫೀಸ್ ಕೊಟ್ಟಮೇಲೆ ಒಂದು ಸೀಟು ಅಂತ ನಮಗಾಗತ್ತೆ. ಮತ್ತೆ ಆ ಸೀಟಿನ ದುಡ್ಡು ವಾಪಸ್ ಕೇಳಿದ್ರೆ ಅಕಾಡೆಮಿಕ್ ಇಯರ್ ಮಧ್ಯೆ ಬೇರೆಯವ್ರಿಗೆ ಆ ಸೀಟ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಪ್ರಶಾಂತ್ ಅವ್ರ ಪರಿಚಯದವ್ರು ಯಾರೋ ಇದ್ರಲ್ವಾ, ಅವ್ರನ್ನ ಕೇಳಬೇಕಾಗಿತ್ತು. ಅವ್ರನ್ನ ಕೇಳಿದೆ, ಅದೇ ಸತ್ಯಮೂರ್ತಿ ಅವ್ರನ್ನ. ಅವರು ಹೇಳಿದ್ರು ಮ್ಯಾನೇಜ್ಮೆಂಟ್ ರೂಲ್ಸ್ ಬದಲಾಗೋದಿಲ್ಲ ಅಂತ. ಅಯ್ಯೋ, ಈಗ ಮತ್ತೆ? ಗೊತ್ತಿಲ್ಲ ವೈದೇಹಿ, ಹೋದ ಕೆಲಸ ಅಂತೂ ಆಗಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಒಳ್ಳೇದೇ ಆಯ್ತು ಬಿಡು ರಘು. ಸಾಲ ತೀರಿಸ್ಬೇಕು ಅಂತ ನೀನು ಮೆಡಿಕಲ್ ಓದದೇ ಇರೋದು ನನಗೂ ಇಷ್ಟ ಇರಲಿಲ್ಲ. ನಿಮ್ಮ ತಂದೆಗೆ ನೀನು ಮೆಡಿಕಲ್ ಓದಬೇಕು ಅಂತ ತುಂಬ ಆಸೆ ಇತ್ತು. ನೀನೇ ಹೇಳಿದೆಯಲ್ಲ ರಘು, ಅಪ್ಪ ಮಧ್ಯರಾತ್ರಿ ಹೊತ್ತು ಉಯ್ಯಾಲೆ ಮೇಲೆ ಕೂತ್ಕೊಂಡು ರಘು ನಾ ಮೆಡಿಕಲ್ ಓದಿಸ್ಬೇಕು ಅಂತ ಅವರಷ್ಟಕ್ಕೆ ಅವ್ರು ಮಾತಾಡ್ಕೋತಾ ಇದ್ರು ಅಂತ. ನೀನು ಮೆಡಿಕಲ್ ಓದು, ಚೆನ್ನಾಗಿ ಓದು. ಆದರೆ? ಆದ್ರೇನೂ ಇಲ್ಲ, ಗೀದ್ರೇನೂ ಇಲ್ಲ. ಮೆಡಿಕಲ್ ಕಾಲೇಜ್ನವರು ದುಡ್ಡು ವಾಪಸ್ ಕೊಡೋಕ್ಕಾಗಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ಹೇಳು? ಶ್ರದ್ಧೆಯಿಂದ ಓದು ಅಷ್ಟೆ. ಅಲ್ಲ, ಸಾಲ ಅದು ನನ್ನ ತಲೆ ಮೇಲೆ ಬಂದಿರೋದು, ಅದನ್ನು ಹೇಗೆ ನಿವಾರಿಸೋದು ಅಂತ ನಾನು ಯೋಚನೆ ಮಾಡ್ತೀನಿ. ನಮ್ಮ ನಮ್ಮ ಕರ್ಮಗಳ ಹೊರೆನ ನಾವು ನಾವೇ ಹೊರಬೇಕು, ಅದನ್ನು ಬೇರೆ ಯಾರೂ ಹೊರಕ್ಕಾಗಲ್ಲ. ಆದರೆ ಅಪ್ಪ, ನನ್ನ ಮೆಡಿಕಲ್ ಓದೋ ಹಠದಿಂದ. ಸಾಕು, ಯಾರು ಇನ್ನು ಈ ವಿಚಾರದಲ್ಲಿ ಏನೂ ಮಾತಾಡೋದು ಬೇಡ. ಮತ್ತೆ ಕಾಲೇಜಿಗೆ ವಾಪಸ್ ಹೋಗು ಅಷ್ಟೆ, ಸುಮ್ಮನೆ ಕ್ಲಾಸ್ ಮಿಸ್ ಮಾಡ್ಕೋಬೇಡ. ಅದು ಬಿಟ್ಟು ಅದು ಇದು ಅಂತ ಬೇರೆ ಏನಾದರೂ ಮಾತಾಡಕ್ಕೆ ಬಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಯಾಕವಾಗಿಂದ ಒಬ್ಬರೇ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಾ ಇದ್ದೆ ಮಲ್ತಿ. ಏನು ಏನಾಯ್ತು? ಕೂತ್ಕೋ ಒಂದು ನಿಮಿಷ. ಒಂದು ಪ್ರಶ್ನೆ ಕೇಳಲಾ? ಏನ್ರಿ ಅದು? ಒಂದು ಪಕ್ಷ ನೀನು ಶಾಂಭವಿ ಅಕ್ಕನ ಜಾಗದಲ್ಲಿದ್ದು ನಾನು ಪ್ರಶಾಂತ್ ಬಾಬು ಒಂಥರ ಸಾಲ ಮಾಡ್ಸತ್ ಹೋಗ್ಬಿಟ್ಟಿದ್ರೆ ನೀನೇನು ಮಾಡ್ತಾಯಿದ್ದೆ? ಬಿಡ್ತೋನಿ, ಯಾರಾದರೂ ಆ ಥರ ಮಾತಾಡ್ತಾರಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೆ? ನನ್ನ ಗಂಡ ಹಾಗೆ ನನಗೆ ಯಾವತ್ತೂ ಆಘಾತ ಕೊಡೋದಿಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಮನ್ಸಕ್ಕೆ ತುಂಬ ಹಿಂಸೆ ಆಗ್ತಾ ಇದೆ ಮಾಲತಿ. ಯಾಕ್ರಿ, ಏನಾಯ್ತು? ಅಕ್ಕನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಮನ್ಸಕ್ಕೆ ತುಂಬ ನೋವಾಗುತ್ತೆ. ಮದುವೆಯಾಗಿ ಇನ್ನೂ 2 ವರ್ಷ ಕೂಡ ಆಗಿಲ್ಲ, ಗಂಡನ ಕಳ್ಕೊಂಡ್ಲು, ಇನ್ನೂ ಆ ದುಃಖ ಆರಿಲ್ಲ. ಅಷ್ಟರೊಳಗೆ ಈ ಸಾಲದ ಹೊರೆ. ಪ್ರಶಾಂತ್ ಅವ್ರ PF ಹಣನಾರ ಬರುತ್ತಾ ಅಂತ ಅಂದ್ಕೊಟ್ಟಿದ್ವಿ, ಆದರೆ ಅವರು ಅದ್ರ ಮೇಲೂ ಸಾಲ ತಗೊಂಬಿಟ್ಟಿದ್ದಾರೆ. ಆ ದುಡ್ಡು ಇಲ್ಲ. ಆ ದೇವ್ರು ಯಾಕೆ ಈ ರೀತಿ ಅಕ್ಕನ ಪರೀಕ್ಷೆ ಮಾಡ್ತಾ ಇದ್ದಾನೋ ನನಗಂತೂ ಗೊತ್ತಿಲ್ಲ. ಹೌದು ರೀ. ಅಲ್ಲ, ಪ್ರಶಾಂತ್ ಅವ್ರು ಎಂಥ ಕೆಲಸ ಮಾಡಿಬಿಟ್ರು ನೋಡಿ.
ಯಾರಾದರೂ ಇಷ್ಟೊಂದು ದೊಡ್ಡ ವಿಷಯನ ಹೆಂಡತಿಯಿಂದ ಮುಚ್ಚಿಡ್ತಾರ? ಅವರೇನೋ ಹೋಗೋದು ಹೋಗ್ಬಿಟ್ರು. ಪಾಪ ಅದಕ್ಕೆ ಇಷ್ಟೊಂದು ಸಾಲನ ಅವ್ರು ತೀರಿಸಬೇಕಾಗಿದೆ. ಅದಕ್ಕೆ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೋ ನನಗಂತೂ ಒಂದೂ ಅರ್ಥ ಆಗ್ತಾಯಿಲ್ಲ. ಇದರಲ್ಲಿ ಅರ್ಥ ಆಗೋದೇನಿದೆ ಮಾಲತಿ? 12 ಲಕ್ಷ ಚಿಕ್ಕ ಅಮೌಂಟಾ? ಅಕ್ಕ ಎಷ್ಟೇ ಕಷ್ಟಪಟ್ಟರು ಆ ಹಣನ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಹೇಗೆ? ಯಾವುದಾದ್ರೂ ದಾರಿ ಹುಡುಕ್ಲೇಬೇಕಲ್ಲ. ಅವ್ರು ಹೇಳಿಲ್ವಾ ಪರ್ವತ್ ರೆಡ್ಡಿ ಅಂತ ರೌಡಿ ನಡೆಸ್ತಾ ಇರೋದು ಈ ಮೀಟರ್ ಬಡ್ಡಿ ಬಿಸ್ನೆಸ್ನ ಅಂತ? ಸರಿಯಾದ ಟೈಮಿಗೆ ದುಡ್ಡು ಸೇರಲಿಲ್ಲ ಅಂದರೆ ಅವ್ರು ಸುಮ್ಮನೆ ಇರ್ತಾರ? ನಾನು ಅದನ್ನೇ ಯೋಚನೆ ಮಾಡ್ತಾ ಇರೋದು. ಅಕ್ಕ ಆ ಥರ ತೊಂದರೆಯಲ್ಲಿ ಸಿಕ್ಕಾಕೋಬಾರ್ದು ಅಂತ. ಅಲ್ಲ ಮಾತ್ರಿ, ಅಕ್ಕ ಯಾವ್ದಾರ ದಾರಿ ಹುಡುಕ್ಲಿಂದ ಏನರ್ಥ? ನಾವೇ ಅಲ್ವಾ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅವಳಿಗೆ ಸಹಾಯ ಮಾಡಬೇಕಾಗಿರೋದು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಸಾಲ್ಗಾರು ಮನೆಗೆ ಬಂದು ಆಗಲೇ 5 ದಿವಸ ಆಯಿತು. ನಾವು 20 ದಿವಸ ಸುಮ್ಮನೆ ಇದ್ದಿದ್ದೆ ದೊಡ್ಡ ತಪ್ಪು. ಆ 12 ಲಕ್ಷನ ನಾನೇ ಅಕ್ಕನ ಕೊಟ್ಬಿಡ್ತೀನಿ. ಕಂಪ್ನಿಯಿಂದ ಪೇಟೆಂಟ್ಗೆ ಅಂತ ಅಡ್ವಾನ್ಸ್ ಬಂದಿರೋ ದುಡ್ಡಿದೆಯಲ್ಲ ಅದರಲ್ಲೇ ಕೊಟ್ಬಿಡ್ತೀನಿ. ನಿಮಗೆ ಬಂದಿರೋ ದುಡ್ಡಿಂದ 12 ಲಕ್ಷ ಕೊಡ್ತೀರಾ? ಇಂಥ ಸಮಯದಲ್ಲಿ ಆ ದುಡ್ಡು ಉಪಯೋಗಕ್ಕೆ ಬರ್ತಿದ್ರೆ ಆ ದುಡ್ಡು ಇದ್ರಷ್ಟು ಬಿಟ್ಟಷ್ಟು ಮಾಡ್ತಿ. ನೋಡಿ, ನಿಮ್ಮ ಅಕ್ಕನ ಜೀವನದಲ್ಲಿ ತುಂಬ ದೊಡ್ಡ ಆಘಾತ ಆಗಿದೆ ನಿಜ. ಅದಕ್ಕೆ ನನಗೂ ತುಂಬ ದುಃಖ ಇದೆ. ಇಂಥ ಸಂದರ್ಭದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು ಉದ್ವೇಗಕ್ಕೊಳಗಾಗೋದು ಸಹಜನೇ. ಆದರೆ ಉದ್ವೇಗಕ್ಕೊಳಗಾಗಿ ನಾವು ತಗೊಂಡಿರೋ ನಿರ್ಧಾರದಿಂದ ಮುಂದೆ ಯಾವತ್ತೂ ನಾವು ಪಶ್ಚಾತ್ತಾಪ ಪಡೋ ಹಾಗಾಗಬಾರ್ದು. ಅಂದರೆ ನಿಮಗೆ ನಿಮ್ಮ ಕಂಪ್ನಿಯವ್ರು ಕೊಟ್ಟಿರೋ ದುಡ್ಡೆಷ್ಟು? 40 ಲಕ್ಷ ತಾನೇ? ಒಂದು ನಿಮಿಷ ಇರಿ. ನೋಡಿ ಪಾಸ್ಬುಕ್ಕು, ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿ. ಇವತ್ತು ಬೆಳಿಗ್ಗೆ ಹೋಗಿದ್ದೆ ಬ್ಯಾಂಕಿಗೆ, 35 ಲಕ್ಷ ಇದೆ. ಕೈಗೆ ದುಡ್ಡು ಬಂದು ಇನ್ನೂ 6 ತಿಂಗಳಾಗಿಲ್ಲ, ಆಗಲೇ 5 ಲಕ್ಷ ಖಾಲಿ ಆಗಿಬಿಟ್ಟಿದೆ. ಸುಖೇತು ಸುಮೇರು ಫೀಸು, ಮನೆ ರಿನೋವೇಷನು ಅಂತ ನಮ್ಮ ಮುಂದೆ ಇರೋ ಖರ್ಚುಗಳ ಲಿಸ್ಟ್ಗೆ 35 ಲಕ್ಷ ಅಲ್ಲ, ಕೋಟಿ ಇದ್ದರೂ ಸಾಕಾಗಲ್ಲ. ಅಂಥದ್ರಲ್ಲಿ 12 ಲಕ್ಷ ಅವ್ರು ಕೊಟ್ಬಿಟ್ರೆ ಹೇಗಾಗತ್ತೆ ಹೇಳಿ? ವಾಟ್ ನಾನ್ಸೆನ್ಸ್! ನಮಗೇನಿದೆ 12 ಲಕ್ಷದ ಖರ್ಚು? ರೌಡಿಗಳು ಮನೆ ಬಾಗಿಲಿಗೆ ಬಂದಿದ್ದಾರೆ. ಪಾಪ ಅಕ್ಕ ಗಂಡನ್ ಕಳ್ಕೊಂಡು ದುಃಖದಲ್ಲಿ ಇರ್ಬೇಕಾದ್ರೆ ಅವಳ ಹಿಂದೆ ಇಷ್ಟು ದೊಡ್ಡ ಸಾಲದ ಹೊರೆ ಬೇರೆ ಇದೆ. ಅಕ್ಕನ ನೋವು ಕಡಿಮೆ ಮಾಡೋದಕ್ಕಿಂತ ಮುಖ್ಯವಾದ ಖರ್ಚು ಏನಿದೆ ನಮಗೆ ಮಾಲತಿ? ಅಂಥದ್ದು ಕುತ್ತಿಗೆಗೆ ಏನು ಬಂದಿದೆ? ಇವತ್ತಿಲ್ಲ, ನಾಳೆ. ನಾಳೆ ನಮ್ಮ ಕತ್ತಿಗೆ ಸುತ್ತಕೊಂಡ್ರೆ ನೀವು ಮಾಡಿರೋ ಕಿಡ್ನಿ ರಿಸರ್ಚ್ಗೆ ಪೇಟೆಂಟ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಕ್ರಿಸ್ ಫ್ಲಾಕ್ಸ್ ಕಂಪ್ನಿಯವರು ನಿಮಗೆ ಕೆಲಸ ಕೊಟ್ಟಿದ್ದಾರೆ. ಪೇಟೆಂಟ್ ಇನ್ನೂ ನಿಮ್ಮ ಹೆಸ್ರಿಗೆ ಬಂದಿಲ್ಲ. ಅದು ಬರ್ದೇನೆ ಇದ್ರೆ ಮುಂದೆ ನಮ್ಮ ಜೀವನದ ಗತಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀರಾ? ನೀವು ಕೆಲಸ ಇಲ್ಲದೆ ಮನೆಯಲ್ಲೇ ಕೂತಿದ್ದಾಗ ನಾವು ಅನುಭವಿಸಿದ ಕಷ್ಟ ಎಲ್ಲ ಮರ್ತೋಯ್ತಾ ನಿಮಗೆ? ಕಾಸು ಕಾಸಿಗೂ ಬೇರೆಯವ್ರ ಮುಂದೆ ಕೈ ಚಾಚಿದಾಗ ನಮಗಾದ ಅವಮಾನ ಎಲ್ಲ ಮರ್ತೋಯ್ತಾ? ಆದರೆ ಹೋದ್ರೆ ಅಂತ ನಾಳಿನ ಬಗ್ಗೆ ಮನಸ್ಸಿನಲ್ಲಿರೋ ಭಯಕ್ಕೆ ಇವತ್ತು ಬಲಿ ಕೊಡೋಕಾತ ಮಾಲತಿ? ನೋಡಿ ಪ್ಲೀಸ್, ಈ ಫಿಲಾಸಫಿ ಎಲ್ಲ ನನಗೆ ಬೇಡ. ಫಿಲಾಸಫಿ ಅಲ್ಲ ಇದು. ನಾನು ಮತ್ತೆ ನಿರ್ಗತಿಕನಾಗ್ತೀನಿ ಅಂತ ನಿನ್ನ ಮನಸ್ಸಲ್ಲಿ ಭಯ ಇರ್ಬೋದು, ಆದರೆ ನನಗೆ ಆ ಭಯ ಇಲ್ಲ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ನನ್ನ ಅಕ್ಕನಿಗೆ ಕಷ್ಟ ಬಂದಾಗ ನಾನು ಸಹಾಯ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡೇ ಮಾಡ್ತೀನಿ. ನಾನು ನಿಮ್ಮ ಹೆಂಡ್ತಿರಿ, ಸುಖೇತು ಸುಮೇರು ನಮ್ಮ ಮಕ್ಕಳು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯನೇ ತಾನೇ? ಯಾಕೆ, ನಾನು ನಿಮ್ಗೇನು ಕಡಿಮೆ ಮಾಡಿದ್ದೀನಿ? ಮಾಡೋಕ್ಕೆ ಹೊರಟಿದ್ದೀರಲ್ಲ ಈಗ. ನನಗೂ ಸುಖೇತು ಸುಮೇರಿಗೂ ಸೇರ್ಬೇಕಾಗಿರೋ ದುಡ್ಡನ್ನ ಅದ್ಯಾರೋ ಮೂರನೇವ್ರ ಮೇಲೆ ಸುರಿಯಕ್ಕೆ ಹೊರಟಿದ್ದೀರಲ್ಲ. ಶಟಪ್ ಮಾತಿ. ಶಾಂಭವಿ ಅಕ್ಕ ಮೂರನೇವಳ? ನಿಮ್ಮ ಶಾಂಭವಿ ಅಕ್ಕನ ಬಗ್ಗೆ ಅಲ್ಲ ನಾನು ಮಾತಾಡ್ತಿರೋದು, ಅವ್ರ ರಘು ಬಗ್ಗೆ. ಒಂದು ಕೆಟ್ಟ ಹಠದಿಂದನೇ ಇಷ್ಟೆಲ್ಲ ಆಗಿರೋದು. ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಡ್ಕೋಬೇಕು ಅನ್ನೋ ಬುದ್ಧಿ ಬೇಕಾಗಿತ್ತು ಅವನಿಗೆ. ಮಾಲತಿ ಸ್ವಲ್ಪ ಮೆತ್ತಗೆ ಮಾತಾಡು. ಈಗ ತಾನೇ ತಂದೆನ ಕಳ್ಕೊಂಡು ದುಃಖದಲ್ಲಿದ್ದಾನೆ. ಇಂಥ ಸಮಯದಲ್ಲಿ ಎಲ್ಲ ಅವನ ಹಠದಿಂದಾನೆ ಆಗಿರೋದು ಅಂದರೆ ಅವನ ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ? ಆದರೆ ಆಗಲಿ ಬಿಡಿ, ಹಠ ಮಾಡೋಕ್ಕಿಂತ ಮುಂಚೆ ಅವನು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು.
ಮೆಡಿಕಲ್ ಸೀಟ್ ಬೇಕು ಅಂತ ಅವನು ಹಠ ಮಾಡಿದ್ದಕ್ಕೆ ತಾನೆ ಪ್ರಶಾಂತ್ ಅವರು ಸಾಲ ತಗೊಂಡಿದ್ದು. ಅವನು ಮಾಡಿರೋ ತಪ್ಪಿಗೆ ನಾವೆಲ್ಲ ಯಾಕೆ ಬೆಲೆ ತೆರಬೇಕು? ಅಷ್ಟಕ್ಕೂ ಯಾರು ಅವನು? ನಿಮಗೂ ಅವನಿಗೂ ಏನು ಸಂಬಂಧ? ನಿಮ್ಮ ಅಕ್ಕನ ಸ್ವಂತ ಮಗನ ಅವನು ಅಲ್ಲ ತಾನೆ? ಪ್ರಶಾಂತ್ ಅವ್ರ ಮೊದಲನೇ ಹೆಂಡತಿ ಮಗ. ಶಾಂಭವಿ ಅತ್ತಿಗೆನ ಇದುವರೆಗೂ ಅಮ್ಮ ಅಂತಲೂ ಕರೀದೇ ಇರೋ ಪ್ರಶಾಂತ್ ಅವ್ರ ಮೊದಲನೇ ಹೆಂಡತಿ ಮಗ, ಅವನಿಗೂ ನಮಗೂ ಏನು ಸಂಬಂಧ ರೀ? ನಮ್ಮ ಮಕ್ಕಳು ಭವಿಷ್ಯಕ್ಕೆ ಅಂತ ಇಟ್ಟಿರೋ ದುಡ್ಡನ್ನ ಬೇರೆ ಯಾರ ತಲೆ ಮೇಲೋ ಧಾರೆ ಎರೆದು ನಮ್ಮ ಮಕ್ಕಳ ಕೈಗೆ ಖಾಲಿ ಪಾತ್ರೆ ಕೊಡೋದ್ರಲ್ಲಿ ಯಾವ ನ್ಯಾಯ ಹೇಳಿ? ಇದು ಅನ್ಯಾಯ ಅಂತ ಅನಿಸೋದಿಲ್ವ ನಿಮಗೆ? ಈ ಶಾಂಭವಿ ಅತ್ತಿಗೆ ನೋಡಿ, ಪ್ರಭಾಕರನ ಹತ್ರ ದುಡ್ಡು ಕೇಳಿ ಅಂದರೆ ಅವನು ಋಣ ಬೇಡ ಅಂತಾರೆ. ಪ್ರಭಾಕರ ಯಾರು? ಪ್ರಶಾಂತ್ ಅವ್ರ ರಕ್ತ ಸಂಬಂಧಿ ತಾನೆ. ಅವನಿವತ್ತು ಚೆನ್ನಾಗಿದ್ದಾನೆ ಅಂದರೆ ಅದು ಪ್ರಶಾಂತ್ ಅವರಿಂದ, ಶಾಂಭವಿ ಅತ್ತಿಗೆಯಿಂದ. ಅವನ ದುಡ್ಡು ಮಾತ್ರ ಬೇಡ, ನಮ್ಮ ದುಡ್ಡು ಮಾತ್ರ ಎಲ್ಲರಿಗೂ ಬೇಕು. ಇದು ಯಾವ ನ್ಯಾಯ ಹೇಳಿ? ಮನಸ್ಸು ತುಂಬ ಸ್ವಾರ್ಥ ತುಂಬಿದಾಗ ಇಂಥ ಆರ್ಗ್ಯುಮೆಂಟ್ಸ್ಗಳು ತಲೆಗೆ ಹೊಳೆಯೋದು ಸಹಜನೇ. ಆದರೆ ಸ್ವಾರ್ಥದ ಆಸೆಗೆ ನಾವು ಬಗ್ಗೆ ನಡೆದ್ರೆ ನಾವು ನಮ್ಮ ಹೃದಯದ ಸಂಬಂಧಗಳನ್ನ ಕಳ್ಕೋಬೇಕಾಗತ್ತೆ ಮಾಲತಿ. ನಾನಾಗಲೇ ಹೇಳಿಲ್ವಾ, ಈ ವೇದಾಂತದ ಮಾತುಗಳೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ, ಸಂಸಾರ ಅಷ್ಟೇ. ನಿನ್ನ ಗಂಡ, ನಿನ್ನ ಸಂಸಾರ ಹೇಮಗಿರಿಯಿಂದ ಈ ಮನೆಗೆ ಬಂದಾಗ ಎಲ್ಲಾನು ಮರೆತು ಎರಡೂ ಕೈಯಿಂದ ನಮ್ಮನ್ನು ಬರ ಮಾಡಿಕೊಂಡು ಪ್ರೀತಿಯಿಂದ ನಮ್ಮ ಕಷ್ಟ ಮರೆಯೋ ಹಾಗೆ ಮಾಡಿದ್ದು ಶಾಂಭವಿ ಅಕ್ಕ. ಇವತ್ತು ಈ ಮನೆ, ಶಶಿ, ಶಮ್ಮಿ, ಕಲ್ಯಾಣಿ, ಅಪ್ಪ ಬೀದಿಗೆ ಬರದೆ ಒಂದು ನೆಲೆ ಕಂಡುಕೊಂಡಿದ್ದಾರೆ ಅಂದರೆ ಅದು ಶಾಂಭವಿ ಅಕ್ಕನ ದಯೆಯಿಂದ. ಸ್ವಾರ್ಥ ಇರಬೇಕು ಮಾಲತಿ, ಆದರೆ ನಮ್ಮಲ್ಲಿರೋ ಮನುಷ್ಯತ್ವನ ಅದು ಕೊಂದಾಕಬಾರ್ದು. ನೋಡು, ಇದು ನನ್ನ ದುಡ್ಡು, ಅಕ್ಕನ ಕಷ್ಟ ದೂರ ಮಾಡೋದಕ್ಕೆ ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಇದು ನನ್ನ ನಿರ್ಧಾರ. ನನ್ನ ನಿರ್ಧಾರಕ್ಕೆ ಸಪೋರ್ಟ್ ಮಾಡಿ ನೀನಾಗಿ ನನ್ನ ಜೊತೆಗೆ ನಿಂತರೆ ನಮ್ಮ ಮದುವೆಗೆ, ನಮ್ಮ ಸಂಬಂಧಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೆ ಹೋದರೆ ನಮ್ಮ ಮದುವೆ ಅರ್ಥ ಕಳ್ಕೊಳ್ಳುತ್ತೆ. ತಿಳ್ಕೊ. ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ